ನಮಸ್ಕಾರ ಎಲ್ರಿಗೂ, ಸ್ವಾಗತ ಚಾನಲ್ಗೆ. ಇವತ್ತಿನ ರೆಸಿಪಿ ಬಂದುಬಿಟ್ಟು ನಿಪ್ಪಟ್ಟು. ನಿಪ್ಪಟ್ಟು ಮಾಡೋದಕ್ಕೆ ನಾನಿಲ್ಲಿ ಮೊದಲಿಗೆ ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ದೊಡ್ಡ ಬೌಲಲ್ಲಿ, ಒಂದು ಬೌಲಷ್ಟು. ಹಾಗೆಯೇ ಒಂದು ಕಾಲು ಕಪ್ಪಷ್ಟು ಕಡಲೆ ಹಿಟ್ಟು, ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಅಜ್ಕಾರ ಪೌಡರ್, ಈ ಕಡೆ ಶೇಂಗಾ ಬೀಜನ ಹುರಿದು ಸಿಪ್ಪೆ ತೆಗೆದಿಟ್ಟಿದ್ದೀನಿ, ಹಾಗೆಯೇ ಪುಟಾಣಿ, ಪುಟಾಣಿ ಕಾಳು ಅಂತ ಕರೀತಾರೆ ಇದಕ್ಕೆ, ಹುರ್ಗಡ್ಲೆ ಅಂತಲೂ ಕೂಡ ಕರೀತಾರೆ ಕೆಲವರು. ಹಾಗೆಯೇ ತುಪ್ಪ ಬೇಕಾಗತ್ತೆ ಇದಕ್ಕೆ, ರುಚಿಗೆ ತಕ್ಕಷ್ಟು ಉಪ್ಪು. ಈ ಕಡೆ ಬಿಳಿ ಎಳ್ಳನ್ನು ತೆಗೆದುಕೊಂಡಿದ್ದೀನಿ ನಾನು, ಹಾಗೆಯೇ ಜೀರಿಗೆ, ಇಲ್ಲಿ ಕರಿಬೇವನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಇತ್ತನ್ ಅಂದರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಳಿ, ಚೆನ್ನಾಗಾಗತ್ತೆ. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನಾನಿಲ್ಲಿ ಇವತ್ತಿನ ದಿನ ಹಾಕಿಲ್ಲ ಕೊತ್ತಂಬರಿ ಸೊಪ್ಪನ್ನು. ಇವಾಗ ಒಂದು ಮಿಕ್ಸಿಗೆ ನಾನಿಲ್ಲಿ ಪುಟಾಣಿನ ಹಾಕ್ತಾ ಇದ್ದೀನಿ, ಇದನ್ನು ಸ್ವಲ್ಪ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈ ರೀತಿಯಾಗಿ ತರ್ತರಿಯಾಗಿರಬೇಕು, ತೀರ ನುಣ್ಣಗೆ ಇದನ್ನು ರುಬ್ಬಾರ್ದು. ಹಾಗೆಯೇ ಇವಾಗ ಶೇಂಗಾ ಬೀಜನು ಕೂಡ ಹಾಕಿದ್ದೀನಿ, ಇದನ್ನು ಕೂಡ ಅಷ್ಟೇ ನಾನು ತರ್ತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ. ಒಂದು ಪಾತ್ರೆ ಇಟ್ಟಿದ್ದೆ, ಅದಕ್ಕೆ ಒಂದು ಬೌಲಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ, ಹಾಗೆಯೇ ಸ್ವಲ್ಪನೇ ಸ್ವಲ್ಪ ಕಡಲೆ ಹಿಟ್ಟು, ಸ್ವಲ್ಪ ಅಜ್ಕಾರ ಪೌಡರ್, ಹಾಗೆಯೇ ಇಲ್ಲಿ ನಾನು ಬಿಳಿ ಎಳ್ಳು, ಕರಿಬೇವು ಎಲ್ಲನೂ ಕೂಡ ಜೊತೆಲೇ ಹಾಕ್ತಾ ಇದ್ದೀನಿ, ಜೀರಿಗೆ ಎಲ್ಲನೂ ಕೂಡ. ಇವಾಗ ನಾನು ಪೌಡರ್ ಮಾಡಿದಂತಹ ತರ್ತರಿಯಾಗಿ ಪೌಡರ್ ಮಾಡಿದ್ದಲ್ವ, ಪುಟಾಣಿ ಮತ್ತು ಶೇಂಗಾ ಬೀಜ ಎರಡನ್ನು ಕೂಡ ಹಾಕಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೀನಿ. ಅಜ್ಕಾರ ಪೌಡರ್ ನಿಮಗೆ ಸ್ವಲ್ಪ ಜಾಸ್ತಿ ಬೇಕಂತಂದರೆ ಹಾಕ್ಕೊಳ್ಬೋದು. ಹಾಗೆಯೇ ಇವಾಗ ತುಪ್ಪ ಹಾಕ್ತಾ ಇದ್ದೀನಿ, ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪನ ಹಾಕಿಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ ನಾನು ಒಮ್ಮೆ. ಮಕ್ಕಳಿಗೆ ನೀವು ಮನೇಲೇ ಈ ರೀತಿ ಸ್ನ್ಯಾಕ್ಸ್ ಮಾಡಿಕೊಡ್ಬೋದು, ತುಂಬ ಚೆನ್ನಾಗಾಗತ್ತೆ ಈ ನಿಪ್ಪಟ್ಟು. ನೀವು ಕೂಡ ಟ್ರೈ ಮಾಡಿ ಸ್ನೇಹಿತರೆ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸೋದನ್ನು ಮರೆಯಬೇಡಿ. ಇವಾಗ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿಬಿಟ್ಟು ಇದನ್ನು ಕಲಸಿಟ್ಕೊಳ್ತೀನಿ. ನಾನಿಲ್ಲಿ ಚಪಾತಿ ಹದವಾಗಿ ಕಲಿಸ್ತಾ ಇದ್ದೀನಿ ಅಂದರೆ, ಚಪಾತಿ ನಾವು ಹೇಗೆ ಕಲಿಸ್ತೀವಲ್ವ ಅಷ್ಟೇ ಹದವಾಗಿ ಇದನ್ನು ಕಲಸಿಟ್ಕೊಳ್ತಾ ಇದ್ದೀನಿ, ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿಬಿಟ್ಟು. ಇವಾಗ ಆಗಿದೆ ನೋಡ್ತಾ ಇರ್ಬೋದು, ಮೇಲ್ಗಡೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನಾದರೂ ಸವರಿಟ್ರೆ ಸರಿ ಹೋಗುತ್ತೆ. ಇವಾಗ ಇದನ್ನು ನಾನು ಒಂದು 5 ನಿಮಿಷ ಹಾಗೆ ಮುಚ್ಚಿಡ್ತೀನಿ. ಇದನ್ನು ಕಲಸಿ ಬಿಡಬೇಕಂತೇನಿಲ್ಲ, ಆವಾಗಿಂದ ಆವಾಗಲೇ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು 5 ನಿಮಿಷ ಬಿಡ್ತೀನಿ ಅಷ್ಟೇ. ಒಂದು 5 ನಿಮಿಷ ಬಿಟ್ಟಿದ್ದೆ ನಾನು ಅಷ್ಟೇ. ಅದಾದ ನಂತರ ನಾನಿಲ್ಲಿ ಒಂದು ಆಶೀರ್ವಾದ್ ಗೋಧಿ ಹಿಟ್ಟಿನ ಪ್ಯಾಕೆಟನ್ನು ಈ ರೀತಿ ಸ್ವಲ್ಪ ಓಪನ್ ಮಾಡಿಟ್ಟಿದ್ದೆ, ಅಂದರೆ ಬಿಡಿಸ್ಕೊಂಡಿಟ್ಟಿದ್ದೆ, ಅದ್ರ ಮೇಲೆ ಹಣಿತಾ ಇದ್ದೀನಿ ಈ ರೀತಿಯಾಗಿ ನೋಡ್ತಾ ಇರ್ಬೋದು. ತೆಳುವಾಗಿ ಹಣ್ಕೊಳ್ಬೇಕು, ಕ್ರಿಸ್ಪಿಯಾಗಿ ಬರುತ್ತೆ. ಸ್ವಲ್ಪ ದಪ್ಪ ಆದ್ರೂ ಕೂಡ ಏನು ತೊಂದರೆ ಇಲ್ಲ, ಕ್ರಿಸ್ಪಿಯಾಗಿ ಬರುತ್ತೆ. ಈ ರೀತಿಯಾಗಿ ಹಣ್ಕೊಳ್ತಾ ಇದ್ದೀನಿ, ಕೈಯಲ್ಲೇ ತಟ್ಕೊಳ್ತಾ ಇದ್ದೀನಿ ನಾನು ಇದನ್ನು. ನೀವು ಒಂದು ಲೋಟದ ಸಹಾಯದಿಂದನೂ ಕೂಡ ತಟ್ಕೊಳ್ಬೋದು. ತೆಳುವಾಗಿ ಇದನ್ನು ಹಣ್ಕೊಳ್ತಾ ಇದ್ದೀನಿ. ಇದೇ ಮೆಥಡಲ್ಲಿ ನೀವು ನಿಪ್ಪಟ್ಟನ್ನು ತಟ್ಕೊಂಡ್ರೆ ಆಯಿತು. ಸ್ವಲ್ಪ ಕೈಗೂ ಕೂಡ ಎಣ್ಣೆ ಸವರಿರಬೇಕು, ಹಾಗೆಯೇ ತಟ್ಟುವಂಥ ಕೊಟ್ಟೆ ಮೇಲೂ ಸ್ವಲ್ಪ ಎಣ್ಣೆ ಸವರಿರಬೇಕು. ಅಷ್ಟರಲ್ಲಾಗಲೇ ನಾನು ಎಣ್ಣೆನ ಕಾಯ್ದಕ್ಕೆ ಬಿಟ್ಟಿದ್ದೆ, ಇವಾಗ ನಿಪ್ಪಟ್ಟನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕಿದ್ರಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಅಂದರೆ ಒಂದೊಂದೇ ಬಿಡ್ಬೋದು ಅಷ್ಟೇ. ನಾನು ಯಾಕೆಂತಂದರೆ ಸ್ವಲ್ಪನೇ ಎಣ್ಣೆ ಹಾಕಿದೆ ಅಂತಂದರೆ ಎಣ್ಣೆ ವೇಸ್ಟ್ ಆಗಿಬಿಡುತ್ತೆ ಅನ್ನೋಗೋಸ್ಕರ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದೊಂದೇ ನಿಪ್ಪಟ್ಟನ್ನು ಬಿಡೋದಕ್ಕೆ ಚೆನ್ನಾಗಾಗತ್ತೆ, ಎರಡನ್ನು ಕೂಡ ಹಾಕ್ಕೊಳ್ಬೋದು. ಇನ್ನು ಸ್ವಲ್ಪ ಸಣ್ಣದಾಗಿ ತಟ್ಕೊಳ್ಬೇಕಾಗತ್ತೆ ನಿಪ್ಪಟ್ಟನ್ನು. ನೋಡ್ತಾ ಇರ್ಬೋದು ಕ್ರಿಸ್ಪಿಯಾಗಿ ಬರ್ತಾ ಇದೆ, ಈ ಟೈಮ್ನಲ್ಲಿ ನಾನು ತೆಗಿತಾ ಇದ್ದೀನಿ. ನಿಮಗೆ ಗೊತ್ತಾಗತ್ತೆ ಎಷ್ಟು ಕಲರ್ ಬಂದಮೇಲೆ ತೆಗಿಬೇಕು ಅಂತ, ನಿಮ್ಗೆ ಗೊತ್ತಾಗತ್ತೆ. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆಯೇ ಈ ನಿಪ್ಪಟ್ಟನ್ನು ಹಾಕಿದ ತಕ್ಷಣನೇ ತಿರುವಬಾರ್ದು, ಒಂದು 2-3 ನಿಮಿಷಗಳ ಕಾಲ ಹಾಗೆಯೇ ಬಿಡಬೇಕು, ಅದಾದ ನಂತರನೇ ತಿರುವಬೇಕು. ನೋಡ್ತಾ ಇರ್ಬೋದು ನಿಪ್ಪಟ್ಟು ಕೂಡ ರೆಡಿ ಆಯಿತು, ಎಷ್ಟು ಈಸಿಯಾಗಿ ಮಾಡ್ಬೋದು ಅಲ್ವಾ.
ತುಂಬಾ ಚೆನ್ನಾಗಾಗತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ತಿನ್ನೋದಕ್ಕೆ, ಟೀ ಜೊತೆ ಎಲ್ಲಾನು ಕೂಡ. ಇವತ್ತಿನ ರೆಸಿಪಿ ಇಷ್ಟೇನೆ ಸ್ನೇಹಿತರೆ. ನಾನಿಲ್ಲಿ ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ಇಷ್ಟೇನೆ. ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅನಿಸಿಕೆಗಳನ್ನೆಲ್ಲ ಕಾಮೆಂಟಲ್ಲಿ ತಿಳಿಸಿ. ಮಕ್ಕಳಿಗೆ ರಜಾ ಇದೆ, ಯಾವುದಾದ್ರೂ ಸ್ನ್ಯಾಕ್ಸನ್ನು ಅಪ್ಲೋಡ್ ಮಾಡಿ ಅಂತ ನಿನ್ನೆ ಲೈವ್ ಚಾಟಲ್ಲಿ ಕೇಳಿದರು ನನ್ನ ವ್ಯೂವರ್ಸ್ ಒಬ್ಬರು. ಹಾಗಾಗಿ ಇವತ್ತಿನ ದಿನ ನಾನು ನಿಪ್ಪಟ್ಟನ್ನು ಮಾಡಿದ್ದೀನಿ. ನಿಮ್ಮನೇಲೂ ಕೂಡ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ. ಇನ್ನಷ್ಟು ಸ್ನ್ಯಾಕ್ಸ್ ರೆಸಿಪೀಸನ್ನು ನಾನು ಅಪ್ಲೋಡ್ ಮಾಡ್ತೀನಿ ಸ್ನೇಹಿತ. ಹೋಗಿ ಬರ್ತೀನಿ, ಸಿಗೋಣ ಇನ್ನೊಂದು ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.